ಒಂಥರ ಸಂಪೂರ್ಣ ಮನರಂಜನೆ ಸಿನಿಮಾ. ಯಾವ ಇಸಂ ಇಲ್ಲ, ಯಾವ ಫೈಟ್ ಇಲ್ಲ, ಬೆಂಕಿ ಹಚ್ಚಲ್ಲ, ಒಡೆಯಲ್ಲ, ತಬ್ಬಡಿಯಲ್ಲ, ಪೊಲಿ ಮಾತಿಲ್ಲ. ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡೋಂಥ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಬರ್ತಾರೆ, ನಮ್ಮ ಕನ್ನಡಿಗರು ಹರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಹೌದು, ಕಾಮಿಕ್ ಶೇಡ್ ಕ್ಯಾರೆಕ್ಟರ್, ಬಟ್ ಕ್ಯಾರೆಕ್ಟರ್ಗೆ ಕೊಟ್ಟಂತ ಒಂದು ರೌಂಡ್ ಆಫ್ ಅದೆಲ್ಲ ಬಹಳ ಇಷ್ಟ ಆಯ್ತು ನನಗೆ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಒಂದು ಪಾತ್ರಕ್ಕೆ ಒಂದು ಬೆಲೆ ಅಂತಾರಲ್ಲ, ಅದು ಚೆನ್ನಾಗಿತ್ತು. ಇಲ್ಲ, ಈ ತರ ಫಿಲ್ಮ್ಗಳು ಜಾಸ್ತಿ ಬರಬೇಕು. ಹಂಗಂತ KGF ತರ ಸಿನಿಮಾ ಬರಬಾರ್ದು ಅಂತಲ್ಲ, ಅವುಗಳು ಒಂದು ಥಿಯೇಟರ್ಗೆ ಬರೋ ಕಲ್ಚರ್ನ ಉಂಟಾಗುತ್ತೆ. ನಮ್ಮ ದೊಡ್ಡ ಸ್ಟಾರ್ಸ್ ಥಿಯೇಟರ್ಗೆ ಬರೋ ಕಲ್ಚರ್ನ ಉಂಟಾಗ್ತಾರೆ, ಅವರಿಗೆ ಒಂದು ವಿಭಿನ್ನವಾದ ಮನೋರಂಜನೆ ಕೊಡೋಕೆ ಈ ತರ ಫಿಲಮ್ಗಳು ಬರಬೇಕು, ಈ ತರ ಫಿಲಮ್ಗಳು ನಡಿಬೇಕು. ಇಲ್ಲ, ಅದೇ ಹೇಳಿದಲ್ಲ, ಎಲ್ಲೂ ಏನು ಗಲಾಟೆ ಇಲ್ದಿರಾ. ಒಂಥರ ಸುಲಲಿತ ಫಿಲಮು, 2 ಅವರು, ಒಂದು ಬಾಳೆಹಣ್ಣನ್ನು ಸುಲಿದು ತಿಂದಷ್ಟೇ ಸುಲಭವಾಗಿ ಮುಗಿದೋಗುತ್ತೆ. ಎಂಜಾಯ್ ಮಾಡ್ತೀರಾ, ಬನ್ನಿ ಫಿಲಮ್ ನೋಡಿ, ಹರಸಿ. ಇವತ್ತು ಹರಿಕಥೆ ಎಲ್ಲ ಗಿರಿಕತೆ ರಿಲೀಸ್ ಆಗಿದೆ, ತುಂಬಾ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡಿದ್ರ, ಹೇಗೆ ಅನಿಸಿದೆ ಸರ್? ನಿಮ್ಗೆ ಹೇಗೆ ಅನಿಸು ಸರ್? ತುಂಬಾ ಖುಷಿ ಆಗ್ತಿದೆ, ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಜನ, ತುಂಬಾ ದಿನ ಆದ್ಮೇಲೆ ಚಾಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಿಮ್ ಫಿಲಮ್ಗೆ ತರ ಎಂಜಾಯ್ ಮಾಡ್ತಾ ಇದಾರೆ. ನಿಮ್ ಖುಷಿ ಅನುಭವ ಏನ್ ಹೇಳಿ? ಖಂಡಿತವಾಗ್ಲು, ಇಡೀ ತಂಡದ ಎಫರ್ಟ್, ನಂದೊಬ್ಬದ ಏನೂ ಇಲ್ಲ ಅಲ್ಲಿ. ಸೊ ಇಡೀ ತಂಡ ಪಟ್ಟಿದಂತ ಎಫರ್ಟ್ ಏನಿದೆ, ಅವ್ರು ಏನ್ ಕಷ್ಟಪಟ್ರು, ಏನ್ ಕೆಲಸ ಮಾಡಿದ್ರು, ಆ ಕೆಲ್ಸಕ್ಕೆ ಸಿಗ್ಬೇಕಾಗಿರುವಂತ ಜಯ. ಸೊ ಅದನ್ನ ಜನರ ಜೊತೆಗೆ ನೋಡಿದಾಗ ಇನ್ನು ಹೆಚ್ಚು ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಜನರ ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡ್ಬೋದು, ಒಂದ್ ಕಡೆ ಗೊತ್ತಾದ್ರೆ ನಮ್ಗೆ ಇನ್ನೊಂದಷ್ಟು ಕಡೆಗೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅನ್ನೋದು. ಸೊ ಅದೊಂದು ಅಂದಾಜ್ ಸಿಗ್ತಾ ಇದೆ ನಮ್ಗೆ, ಜನ ಎಂಜಾಯ್ ಮಾಡ್ತಿರೋ ತುಂಬಾ ಖುಷಿ ಇದೆ. ಸೊ ಇಡೀ ತಂಡ ತುಂಬಾ ಪಾಸಿಟಿವ್ ಆಗಿದ್ವಿ. ಇನ್ನು ಹೆಚ್ಚು ಜನ ಥಿಯೇಟರ್ಗೆ ಬಂದು, ಈಗ ಬೆಳಿಗ್ಗೆ ಶೋಸ್ಗಳಿಗೆ ಒಂದು ಮಿನಿಮಮ್ ರೆಸ್ಪಾನ್ಸ್ ಇರುತ್ತೆ ನಾರ್ಮಲಿ. ಸೊ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಆಗ್ತಾ ಇನ್ನು ಹೆಚ್ಚು ಜನರಿಗೆ ತಲುಪುತ್ತೆ ಅನ್ನೋ ಒಂದು ಒಪಿನಿಯನ್ ಇದೀವಿ. ಕನ್ನಡ ಇಂಡಸ್ಟ್ರಿಗೆ ನೀವು ರಕ್ಷಿತ್ ಶೆಟ್ಟಿ ಅವರು ತುಂಬಾ ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕೊಡ್ತಾ ಇದೀರಾ, ನೆಕ್ಸ್ಟ್ ನಿಮ್ ಕಾಂತಾರ ಹೇಗಿರುತ್ತೆ ಸರ್? ಅದು ಅವಾಗಲೇ ಮಾತಾಡೋಣ, ಈಗ ತುಂಬಾ ಬೇಗ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ. ಅದು ಈಗ ಹರಿಕತೆ ಲಗಿರಿಕತೆ, ಎಲ್ಲರೂ ಥಿಯೇಟರ್ ಬಂದು ಹರಿಕತೆ ಲಗಿರಿಕತೆ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೀವು ನನ್ನ ಸಿನಿಲ್ಯಾಂಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಿದ್ದೀರಾ, ನೋಡ್ತಿದ್ದೀರಾ ಅಂದ್ಮೇಲೆ ಬಟನ್ ಒತ್ತಿ, ಬೆಲ್ ನೋಡಿರಿ, ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವೆಲ್ಲ ತುಂಬಾ ಸ್ಮಾರ್ಟ್, ನಿಮ್ಗೆ ಇದೆಲ್ಲ ಗೊತ್ತು, ಮಾಡ್ತೀರಾ ಅಂತಾನು ಗೊತ್ತು.